ಸ್ಪೆಷಲ್ ಗೆಸ್ಟ್ ಉನ್ನತಿ ಸುಪ್ರೀತ್. ಸೊ ಅವ್ರನ್ನ ನಾವು ವೆಲ್ಕಮ್ ಮಾಡೋಣ. ಉನ್ನತಿ ಅವರೇ, ಹಾಯ್. ಹಾಯ್ ಸವಿತ್ರಿ, ಹೌ ಆರ್ ಯು? ಯಾ ಫೈನ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಬರ್ತಾ ಇದೆ ನಿಮ್ ಪ್ರೋಗ್ರಾಮ್ಸ್ ಎಲ್ಲ, ವೆರಿ ನೈಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮಗೂ ಸವಿಸ್ DIY ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ನವರಾತ್ರಿ ಸ್ಪೆಷಲ್ಗೆ ನೀವು ಒಬ್ಬ ಸ್ಪೆಷಲ್ ಶ್ರೀಮತಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇಟ್ಸ್ ಮೈ ಪ್ಲೆಷರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಫಾರ್ ದ ಆಪರ್ಚುನಿಟಿ. ನೀವು ಮಾಡಕ್ ರೆಡಿ ಇದ್ರೆ ನಾವು ನಿಮ್ಗೆ ಸದಾ ಕಾಲ ರೆಡಿ. ಸೊ ನಿಮ್ ಬಗ್ಗೆ ಚಿಕ್ಕದಾದ ಪರಿಚಯ ಮಾಡ್ಕೊಡ್ತೀರಾ? ಓಕೆ, ನನ್ನ ಹೆಸರು ಉನ್ನತಿ ಅಂತ. ಮದ್ವೆ ಆಗಿ 10 ಇಯರ್ಸ್ ಆಯ್ತು. ನನ್ನ ಹಸ್ಬೆಂಡ್ ಸುಪ್ರೀತ್ ಅಂತ, ನನ್ನ ಮಗ ಶ್ರೀದಯ್ ಅಂತ. ಸೊ ನಮ್ ಹುಟ್ಟಿದ ಊರೆಲ್ಲ ಪಿಟ್ಟೂರು. ಸೊ ಅಡ್ಗೆ ಮಾಡ್ಬೇಕಂದ್ರೆ ನಮ್ ತಾಯಿ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಸೊ ಸ್ವಲ್ಪ ಅಡ್ಗೆ ಕಲ್ತಿದ್ರು. ಮದ್ವೆ ಆದ್ಮೇಲೆ ನಾನು ಎಲ್ಲಾ ಅಡ್ಗೆನು ಮಾಡಕ್ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿ ತನಕ ಏನು ಬರ್ತಿರ್ಲಿಲ್ಲ. ಸೊ ನನ್ಗೆ ಕುಕಿಂಗ್ ಶೋಸ್ ಎಲ್ಲ ತುಂಬಾ ಇಂಟ್ರೆಸ್ಟ್. ಸೊ ನಾನು ಹಿಂಗೆ ಒಂದು ಸುವರ್ಣ ಅಲ್ಲಿ ಈಸಿ ಕನ್ನಡಸ್ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇದರ ಫಸ್ಟ್ ಟೈಮ್, ಇಟ್ ವಾಸ್ ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇದ್ದೀರಾ ಎಲ್ಲ ವಿಡಿಯೋಸ್ ನೀವು? ಡೆಫಿನೆಟ್ಲಿ, ನವರಾತ್ರಿ ಸ್ಪೆಷಲ್ ಬಂದ್ಮೇಲಂತೂ ಒಂದು ಮಿಸ್ ಮಾಡ್ದಂಗೆ ನೋಡಿದ್ನಪ್ಪ, ಆಲ್ ಐಟಮ್ಸ್ ತುಂಬಾ ಚೆನ್ನಾಗಿದೆ. ಸೊ ಎಲ್ಲ ಶ್ರೀಮತಿಯರ ಅದೇ ಅವ್ರವ್ರ ಕೈ ಚಳಕ ನಮಗ್ ತೋರಿಸಿದ್ದಾರೆ, ಹೇಗಿದೆ ನೋಡಿ ನಮ್ದು ಒಂದು ಅಂತ. ಥ್ಯಾಂಕ್ ಯು. ಸೊ ನೀವ್ ಇವತ್ ಏನ್ ಸ್ವೀಟ್ ಮಾಡ್ತಾ ಇದ್ದೀರಾ ನಮ್ಗೆ? ಇವತ್ತು ನಾನು ಹೆಸರು ಬೇಳೆ ಉಂಡೆಯನ್ನ ಮಾಡ್ತಾ ಇದ್ದೀನಿ. ಅದು ಆಕ್ಚುಲಿ ಹೆಸರು ಬೇಳೆ ನಿಮ್ಗೆ ಗೊತ್ತಲ್ಲ, ಲಾಟ್ ಆಫ್ ಪ್ರೋಟೀನ್ಸ್, ತುಂಬಾ ತಂಪದು. ಸೊ ಇಂಗ್ರೀಡಿಯಂಟ್ಸ್ ಈಸಿಗೆ ನಿಮಗೆ ಸೆಟ್ಪಟ್ಟಲ್ಲಿ ಆಗೋಗ್ಬಿಡುತ್ತೆ. ಹೆಸರು ಬೇಳೆ ಉಂಡೆನ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ನಿಮ್ಮ ಹವ್ಯಾಸಗಳು? ನನ್ ಹಾಬಿ ಬಂದು ನನ್ಗೆ ಹಾರದಿಂದ ಸ್ವಲ್ಪ ಇಂಟ್ರೆಸ್ಟ್. ಸೊ ಹಾಡನ್ನ ಕಲಿತಿರ್ತೀನಿ, ಪ್ಲಸ್ ಎಲ್ಲರೂ ಪ್ರೋಗ್ರಾಮ್ಸ್ ಇದ್ರೆ ಹಾಡನ್ನ ಕೊಡ್ತಿರ್ತೇನೆ. ಆಮೇಲೆ ನನ್ನ ಹಸ್ಬೆಂಡಿಗೆ, ಸೊ ನಮ್ದು ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ಸ್ ಕಂಪನಿ ಇದೆ, ನಮ್ಮನೆ ವೆಂಚರ್ಸ್ ಅಂತ. ಸೊ ಅವ್ರಿಗೆ ಡಿಸೈನಿಂಗ್ ಪಾರ್ಟಲ್ಲೂ ಸಪೋರ್ಟ್ ಮಾಡ್ತೀನಿ. ಲಾಟ್ ಆಫ್ ಆಕ್ಟಿವಿಟೀಸ್, ಸೋಷಿಯಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾ ಇಂಟ್ರೆಸ್ಟ್. ಕಲ್ಚರಲ್ಲು ಡಾನ್ಸ್ ಮಾಡೋದು ನಾಡ್ತಾ ಇಲ್ಲ. ಸೊ ಅಲ್ಲಿ ಪಾರ್ಟಿಸಿಪೇಟ್ ಆಕ್ಟಿವಿಟಿ. ಏ ಸೂಪರ್, ಹಾಗಾದ್ರೆ ಎಲ್ಲದರಲ್ಲೂ ಆಲ್ ರೌಂಡರ್ ನೀವು. ಓಕೆ, ಸೊ ಹಾಗಾದ್ರೆ ನಮ್ಗೊಂದು ಚಿಕ್ಕ ಸಾಂಗ್ ಯಾವ್ದಾದ್ರು? ಏ ಖಂಡಿತ, ಇದು ನವರಾತ್ರಿ ಹಬ್ಬ ಇರೋದ್ರಿಂದ ನಾನೊಂದು ದೇವಿದ ಸಾಂಗ್ ಹಾಕ್ತೀನಿ. ಶಾರದೆ ಜಯ ಜಯ ವಂದಿತೆ, ಶಾರದೆ ಜಯ ಜಯ ವಂದಿತೆ, ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ ಶಾರದೆ, ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೆ ಶಾರದೆ, ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರ ಪೂಜಿತೆ, ಶಾರದೆ ಜಯ ಜಗವಂದಿತೆ, ಶ್ರೀ ಪದ್ಮನಿಲಯೇ ಜ್ಞಾನ ಮುದ್ರಾಂಕಿತೆ ವರದಂಡ ಮಂಡಿತೆ, ವೀಣಾಪಾಣಿ ಶುಭ್ರವಸ್ತ್ರಾವಿತೆ, ಬ್ರಹ್ಮಸ್ವರೂಪಿಣಿ ಸರಸ್ವತಿ ಮಾತೆ ಜಯ ಗುಣದಾತೆ ಪರಶುಭದಾತೆ ಶಾರದೆ, ಬ್ರಹ್ಮಾಣಿ ವಾಗ್ದೇವಿ ಗಾಯತ್ರಿ ಸಾವಿತ್ರಿ ಸುರನರು ಪೂಜಿತೆ, ಶಾರದೆ ಜಯ ಜಗವಂದಿತೆ. ಥ್ಯಾಂಕ್ ಯು, ಸೂಪರ್, ಸಕ್ಕತ್. ನನ್ನ ಹೆಸರು ಬಂದಿದೆ ನೋಡಿ. ದಸರಾ ಹಬ್ಬ, ಈ ದಸರಾ ಎಲ್ಲ ಒಳ್ಳೇದ್ ಮಾಡ್ಲಿ ಎಲ್ಲರಿಗೂ, ನೋಡ್ತಾ ಇರೋ ವ್ಯೂವರ್ಸ್ ಎಲ್ಲ ಒಳ್ಳೇದ್ ಮಾಡ್ಲಿ. ಖಂಡಿತ ಖಂಡಿತ, ನಿಮ್ಗೂ ಅಷ್ಟೇ, ದೇವರ ಆಶೀರ್ವಾದ ಸದಾ ಕಾಲ ಇರ್ಲಿ, ನಿಮ್ ಬಿಸ್ನೆಸ್ ಎಲ್ಲ ಚೆನ್ನಾಗಾಗ್ಲಿ, ಇನ್ನೂ ಚೆನ್ನಾಗಿ ಹಾಡ್ಗಳು ಕಲ್ತು ನಮ್ಮನ್ನ ಮತ್ತೊಂದು ಪ್ರೋಗ್ರಾಮ್ ಕೊಡಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನೇನು ಐಟಮ್ಸ್ ಬೇಕಿದೆ ತೋರಿಸ್ಕೊಡ್ತೀರಾ? ನಾನು ಹೇಳ್ತೀನಿ, ಹೆಸರು ಬೇಳೆ ಒಂದೇ, ಅದಕ್ಕೆ 4 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಷ್ಟೇ. ಹೆಸರು ಬೇಳೆನ ಉರ್ದು ಪುಡಿ ಮಾಡಿಟ್ಕೊಂಡಿದೀನಿ. ಏನಿಲ್ಲ, ಸುಮ್ಮನೆ ಡ್ರೈ ರೋಸ್ಟ್, ತುಪ್ಪ ಎಣ್ಣೆ ಏನು ಹಾಕ್ಬೇಕಿಲ್ಲ, ಸುಮ್ನೆ ಉರ್ದು ಮಿಕ್ಸಿಗೆ ಹಾಕೊಂಡ್ರೆ ಆಯ್ತು. ಮನೆಯಲ್ಲೇ ಅದು, ನೀವು ಏನು ಫ್ಲೋರ್ ಮಿಷಿನ್ಗೆ ಹೋಗ್ಬೇಕು ಏನು ಇಲ್ಲ. ಸೊ ಡ್ರೈ ರೋಸ್ಟ್ ಮಾಡಿ ಉರ್ದು ಪುಡಿ ಮಾಡ್ಕೊಂಡಿರೋದು ಹೆಸರು ಬೇಳೆ ಪೌಡರ್. ಆಮೇಲೆ ಸಕ್ಕರೆನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಅಷ್ಟೇ, ಸಕ್ಕರೆ ಪೌಡರ್ ಏನಿಲ್ಲ. ಶುಗರ್ನ ಮಿಕ್ಸಿಗೆ ಹಾಕಿಟ್ಕೊಳ್ಳೋದು. ಆಮೇಲೆ ಟೇಸ್ಟ್ಗೆ ಆಸ್ ಯೂಶುವಲ್ ಕ್ಯಾಶ್ಯೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ
ಮೇನ್ ಇಂಗ್ರೀಡಿಯಂಟ್ ಬಂದು ತುಪ್ಪ. ತುಪ್ಪ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಪ್ಪ ಮೇನ್ ಇರ್ಲೇಬೇಕು, ತುಪ್ಪನೇ ಇರ್ಬೇಕು, ನೋ ಆಯಿಲ್ ಎಲ್ಲ ಇದು ಚೆನ್ನಾಗಿರಲ್ಲ, ತುಪ್ಪ. ಇಷ್ಟೇ ನಾಲ್ಕು ಇಂಗ್ರೀಡಿಯಂಟ್ಸ್. ನಾನು ಇವಾಗ ಮಾಡೋದನ್ನ ಪ್ರೊಸೀಜರ್ ತೋರಿಸ್ತೀನಿ. ಕ್ವಾಂಟಿಟಿ ಹೇಳ್ತೀರಾ ಉನ್ನತಿಯವರು, ಎಷ್ಟು ತಗೊಂಡಿದ್ದೀರಾ ಅಂತ? ಆಕ್ಚುಲಿ ಹೆಂಗ ಗೊತ್ತಾ, ಹೆಸರು ಬೇಳೆ ನಿಮ್ಗೆ ಒಂದ್ ಅರ್ಧ ಪಾವ್ ಅಥವಾ ಚಿಕ್ಕ ಲೋಟ ತಗೊಂಡ್ರೆ ಸಕ್ಕರೆ ಟೇಸ್ಟ್ ನೋಡ್ಕೊಂಡು ಹಾಕೋಬಹುದು ಅಷ್ಟೇ. ಸೊ ನೀವಿಲ್ಲಿ ತುಪ್ಪ ಫ್ರೈ ಮಾಡ್ಬೇಕಂದ್ರೆ 2 seconds ಅಷ್ಟೇ. ಹೆಸರು ಬೇಳೆ ಹಿಟ್ಟನ್ನ ಹುರ್ಕೊಂಡು ಸಕ್ಕರೆ ಹಾಕ್ಬಿಟ್ಟು ಟೇಸ್ಟ್ ನೋಡ್ಬೋದು. ನಿಮಗಿನ್ನ ಸ್ವೀಟ್ ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ನಿಮಗೆ ಸ್ವೀಟ್ಸ್ ಅಂದ್ರೆ ಅದು ನಿಮ್ಗೆ ಏನ್ ಕ್ವಾಂಟಿಟಿ ಅಂತ ಹೇಳಿದ್ರೆ ಸ್ವೀಟ್ ತಕ್ಕಂಗೆ ನೀವು ಶುಗರ್ನ ಆಡ್ ಮಾಡ್ಕೋಬಹುದು. ನಾನು ಸ್ಟಾರ್ಟ್ ಮಾಡ್ತೇನೆ. ಫಸ್ಟ್ ಒಂದು ಪ್ಯಾನ್ ತಗೊಂಡಿದ್ದೀನಿ. ಓಕೆ, ನಾನೀಗ ಪ್ಯಾನ್ಗೆ ತುಪ್ಪನ ಹಾಕೋದಿನಿ. ಸೊ ತುಪ್ಪ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಸೊ ಒಂದು ನಾನು ಚಿಕ್ಕ ಸ್ಪೂನ್ ಇರೋದ್ರಿಂದ ಒಂದು 6-7 spoons ನ ಹಾಕ್ತಿದ್ದೀನಿ. ಹಾ, ಯೂಶುವಲಿ ಈ ಮೆಜರ್ಮೆಂಟ್ ಅಂದ್ರೆ 2-3 tablespoons ಸರಿ ಹೋಗುತ್ತಲ್ವಾ? ಹಾ ಹೌದು ಹೌದು ಹೌದು. ಓಕೆ, ತುಪ್ಪ ಒಂಚೂರು ಮೆಲ್ಟ್ ಆಗಲಿ. ಓಕೆ, ತುಪ್ಪ ಮೆಲ್ಟ್ ಆದ್ಮೇಲೆ ಹೆಸರು ಬೇಳೆ ಉರಿದಿಟ್ಕೊಂಡಿರ್ತೀವಲ್ಲ ಇದನ್ನ ಹಾಕ್ಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ಕ್ರಾಶ್ ಹಾಕೋಣ. ಸೊ ಇದು ರೋಸ್ಟ್ ಆದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಕ್ರಂಚಿ ಕೂಡ ಇರುತ್ತೆ. ಹಾ, ಕ್ರಂಚಿ ಇರುತ್ತೆ, ಮಧ್ಯ ತಿನ್ಬೇಕಾದ್ರೆ ಪೀಸ್ ಸಿಗ್ತಾ ಇರುತ್ತೆ. ಓಕೆ, ಈಟ್ ಆಗಿದೆ ಅನ್ಸುತ್ತೆ. ಸೊ ನಾನೀಗ ಚಿಕ್ಕ ಕಟ್ ಮಾಡ್ಕೊಂಡಿರೋ ಗೋಡಂಬಿನ ಹಾಕ್ತೇನೆ. ದ್ರಾಕ್ಷಿ ತುಂಬಾ ಚೆನ್ನಾಗಿರುತ್ತೆ, ದ್ರಾಕ್ಷಿ ನಿಮ್ ಇಷ್ಟ. ಒಂಚೂರು ಕೆಂಪ್ ಆದ ತಕ್ಷಣ ಹೆಸರು ಬೇಳೆ ಉರಿದಿಟ್ಕೊಂಡಿರೋದನ್ನ ನಾನು ಹಾಕ್ತೇನೆ. ಇದು ತುಂಬಾ ಈಸಿ, ನಿಮ್ಗೆ ತುಂಬಾ ಬೇಗ ಆಗ್ಬಿಡುತ್ತೆ ಏನಾದ್ರು ಯಾರು ಬಂದ್ರೆ ಸ್ವೀಟ್ ಮಾಡಕ್ಕೆ. ಆಮೇಲೆ ನಿಮಗೆ ತುಪ್ಪ ಇನ್ನ ಹಿಡ್ಸುತ್ತೆ ಅಂದ್ರೆ ನೀವು ಈ ಪೊಸಿಷನ್ ಅಲ್ಲಿ ಕೂಡ ತುಪ್ಪ ಹಾಕೋಕೆ. ಸೊ ನಮ್ಗೆ ಮಾಡೋ ಟೈಮ್ ಅಲ್ಲಿ ನೋಡ್ಕೊಂಡು ಹಾಕೋಬಹುದು. ಹಾ, ಹಾಕೋಬಹುದು. ಹೌದು, ಯಾರಾದ್ರೂ ಮಾಡ್ಬಿಡ್ಬೋದು ಹಾಗಾದ್ರೆ ಈ ರೆಸಿಪಿ ಸ್ಪೆಸಿಫಿಕ್ ಆಗಿ ಗೊತ್ತಿರೋದು. ಫುಲ್ ಲೋ ಫ್ಲೇಮ್ ಅಲ್ಲಿ ಮಾಡ್ಬೇಕಾ? ಲೋ ಫ್ಲೇಮ್. ಓಕೆ ರೀ, ಓಕೆ ಓಕೆ. ನೋಡಿ ಈ ತರ ಲಂಬ್ಸ್ ಅಂದ್ರೆ ಏನು ಉಂಡೆ ಉಂಡೆ ಇಲ್ದಲ್ಲ ಇರೋ ತರ ನೀಟಾಗಿ ಹುರ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ತರ ಬಂದ್ಮೇಲೆ ನಾವು ಸಕ್ಕರೆ ಸಕ್ಕರೆ ಹೇಳಿದ್ನಲ್ಲ ನಿಮ್ ಟೇಸ್ಟ್ ತಕ್ಕಂಗೆ. ಸೊ ನನ್ಗೆ ಈ ಕ್ವಾಂಟಿಟಿಗೆ ಒಂದ್ 3-4 spoons ಸಕ್ಕರೆ ಇದೆ. ಸೊ ನಾನು ಅಷ್ಟೇ ಜಾಸ್ತಿ ಬೇಕಾದರೂ ಜಾಸ್ತಿ ಹಾಕೋಬಹುದು, ಹಾಕೋಬಹುದು ನಿಮ್ಮ ಟೇಸ್ಟ್ ತಕ್ಕಂಗೆ. ಇದು ನಾವು ತುಂಬಾ ಸ್ವೀಟ್ ತಿನ್ನಲ್ಲ. ಸೊ ಕ್ವಾಂಟಿಟಿಗೆ ಆಮೇಲೆ ನೀವು ಟೇಸ್ಟ್ ಕೂಡ ನೋಡ್ಬೋದು. ಸೊ ಎಲ್ಲ ಹೆಂಗೆ ನೋಡತ್ತೆ, ಮತ್ತೆ ಒಂಚೂರು ಒಂದ್ ಸ್ಪೂನ್ ಅಲ್ಲಿ ಒಂಚೂರು ತಿನ್ಬಿಟ್ಟು ನೋಡಿದ್ರೆ ನಿಮ್ಗೆ ಆಕ್ಚುಲಿ ಸ್ವೀಟ್ ಗೊತ್ತಾಗೋಗ್ಬಿಡುತ್ತೆ. ನೀವು ಮತ್ತೆ ಆಡ್ ಮಾಡ್ಕೋಬಹುದು, ಇಲ್ಲ ಸಾಕಂದ್ರೆ ಸಾಕ್ ಮಾಡ್ಕೋ. ನೀಟಾಗಿ ಮಿಕ್ಸ್ ಮಾಡ್ಬೇಕು. ಒಂಚೂರು ಇದ್ದಾಳೆ ಉಂಡೆ ಇದ್ದಾಳೆ ಅಥವಾ ಲಂಬ್ಸ್ ಇಲ್ದಾಗ ಮಿಕ್ಸ್ ಮಾಡ್ಬೇಕು. ಶುಗರ್ ಸ್ವಲ್ಪ ಶುಗರ್ ಪೌಡರ್ ಹಾಕಿರೋದ್ರಿಂದ ಲಂಬ್ಸ್ ಏನು ಆಗದೆ ನೀಟಾಗಿ ಬೇಗ ಆಗುತ್ತೆ. ಅಂದ್ರೆ ಒಂಚೂರು ಹೀಟ್ ಇರುತ್ತೆ ಅಲ್ವಾ, ಅದ್ರದ್ದು ಶಾಖ ಇರುತ್ತೆ ಅಲ್ಲ, ಒಂಚೂರು ಇದನ್ನೆಲ್ಲ ನೀಟಾಗಿ. ನೀವ್ ಇನ್ನೂ ಸಿಮ್ ಅಲ್ಲೇ ಇಟ್ಟಿದ್ದೀರಾ? ಅದು ಇಲ್ಲ, ನಾನು ಆಫ್ ಮಾಡ್ಬಿಟ್ಟೆ. ಶುಗರ್ ಹಾಕ ಮುಂಚೆ ಆಫ್ ಮಾಡಲ್ಲ. ಓಕೆ, ಸೊ ಇದು ಆಫ್ ಮಾಡಿದ್ಮೇಲೆ ಶುಗರ್ ಹಾಕೊಂಡ್ರೆ. ಹೌದಾ, ಸರಿ. ಇಲ್ಲ ಅಂದ್ರೆ ಅದು ಬಿಸಿ ಮತ್ತೆ ಶುಗರ್ ಏನಾದ್ರು ಮೆಲ್ಟ್ ಆಗಿ ಅದೊಂಥರ ಅಂಟ್ ಜಾಸ್ತಿ ಆಗ್ಬಿಟ್ರೆ. ಸೊ ಡ್ರೈ ಇರ್ಬೇಕು ನಮ್ ಮುಂದೆ. ಸೊ ಹಂಗಾಗಿ ನಾನು ಆಫ್ ಮಾಡ್ಬಿಟ್ಟು ಶುಗರ್ ಹಾಕ್ಬಿಟ್ಟೆ. ಸೊ ಇದು ಲಂಬ್ಸ್ ಇಲ್ದಂಗ ಆಗಿದೆ. ಹ್ಮ್,
ಓಕೆ, ನಾವು ಬಾಂಡಿಯಲ್ಲಿ ಏನ್ ಮಾಡ್ಕೊಂಡ್ರೋ ಮಿಕ್ಸ್ಚರ್ನ ತಟ್ಟೆಗೆ ಹಾಕಿದೀವಿ ಅಷ್ಟೇ. ಸೊ ಇದು ತುಂಬಾ ಬಿಸಿ ಇರುತ್ತೆ, ಸೊ ಒಂದ್ 2-3 minutes ಬಿಟ್ಟು ಒಂದು ಉಗುರು ಬೆಚ್ಚ ಆಗುವಾಗ ಉಂಡೆ ಕಟ್ಟಿದ್ರೆ ಕೈ ಸುಡಲ್ಲ ಅಂತ ಅಷ್ಟೇ, ಏನು ಮಾಡಿಲ್ಲ. ಸೊ ಇವಾಗ ಒಂಚೂರು ಬೆಚ್ಚಗಾಗಿದೆ, ಸೊ ಹಿಂಗೆ ಫುಲ್ ಹಿಂಗಿ ಹಿಡಿ ತಗೊಂಡು ಆಮೇಲೆ ಇತರ ಪ್ರೆಸ್ ಮಾಡ್ಬೇಕು ಅಷ್ಟೇ, ಗಟ್ಟಿ ಪ್ರೆಸ್ ಮಾಡ್ಬೇಕು. ತುಂಬಾ ನಾವು ನೋಡಿ ಮತ್ತೆ ತುಪ್ಪ ಹಾಕೊಂಡಿಲ್ಲ, ಅವಾಗ ಏನ್ ಹಾಕಿದ್ವು ಅಷ್ಟೇ. ಸೊ ನಿಮಗ್ ಬೇಕಂದ್ರೆ ತುಪ್ಪ ಹಾಕೋ, ಇತರ ಉಂಡೆ ಬರೋ ತರ ತುಪ್ಪ ಹಾಕೋಬೇಕು. ಸೊ ಇತರ ಕೈಗೆ ಆಯಿಲ್ ಅಥವಾ ಘೀ ಏನು ಗ್ರೀಸ್ ಮಾಡ್ಕೊತಾರೆ ರೆಡಿ ಆಗ್ಬಿಟ್ಟಿದೆ. ನಾವ್ ತೋರಿಸಿದ್ನಲ್ಲ ಅದನ್ನ ಮುಂಡಿ ಮಾಡೋದಷ್ಟೇ, ಅದ್ರಲ್ಲೇನು ಕಷ್ಟ ಇಲ್ಲ. ಸೊ ಈ ತರ ಲಡ್ಡು ಬರುತ್ತೆ ನೋಡಿ, ಎಷ್ಟು ಗಟ್ಟಿಗಿದೆ. ನಾವ್ ಮತ್ತೆ ತುಪ್ಪ ಏನೋ ಎಣ್ಣೆ ಏನೋ ಹಾಕೊಂಡಿಲ್ಲ, ನಾವ್ ಫಸ್ಟ್ ಹೋಗ ಬಿಸಿ ಮಾಡುವ ಅಷ್ಟೇ. ಸೊ ಹೆಸರು ಬೇಕಂದ್ರೆ ರೆಡಿ ಟು ಈಟ್ ಹೆಸರು ಬೇಕು. ಸೂಪರ್, ತುಂಬಾ ಈಸಿ ಅಂಡ್ ಹೆಲ್ತಿ ರೆಸಿಪಿ ತೋರಿಸಿದೀರಾ. ವೀವರ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ, ದಯವಿಟ್ಟು ನೀವು ಅದನ್ನ ಟ್ರೈ ಮಾಡಿ. ಓ, ಸಖತ್ತಾಗಿ ಡೆಕೋರೇಟ್ ಮಾಡಿದೀರಾ. ಹೆಸರು ಬೇಳೆ ಉಂಡೆ ಆಗಿರೋದನ್ನ ಹೆಸರು ಬೇಳೆ. ಸೊ ಹೆಸರು ಬೇಳೆ ಉಂಡೆ ಸಾವಿತ್ರಿ ಅವರಿಗೆ ಕೊಟ್ಬಿಡಿ, ನಮ್ಗೆ ತಗೊಂಡ್ಬಿಡ್ತೇವೆ. ಚೆನ್ನಾಗಿದ್ದಾರೆ ನೋಡಿದ್ರೆ, ಸಖತ್ ಟೆಂಪ್ಟಿಂಗ್ ಆಗಿದೆ. ಮಕ್ಳಿಗಂತೂ ಈ ತರ ಇಟ್ರೆ ಫಸ್ಟ್ ಬೌಲ್ ಕಲಿಯಾಗ್ಬಿಡುತ್ತೆ. ಸೂಪರ್ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ನಮ್ ಚಾನಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ, ಪ್ಲಸ್ ಅದೇ ತರ ಹೆಲ್ದಿ ರೆಸಿಪಿ ತೋರಿಸಿದ್ದಕ್ಕೆ. ಥ್ಯಾಂಕ್ ಯು ಅಗೈನ್ ಫಾರ್ ದ ಆಪರ್ಚುನಿಟಿ, ತುಂಬಾ ಚೆನ್ನಾಗಿತ್ತಪ್ಪ. ನಾನ್ ಫಸ್ಟ್ ಟೈಮ್ ವರ್ಚುಯಲ್ ಈ ತರ ಅಡ್ಗೆ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋದು, ಇಟ್ಸ್ ವೆರಿ ನೈಸ್. ಇಷ್ಟ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ನಿಮ್ಗೊಂದು. ಎಕ್ಸಾಕ್ಟ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಬಾಯ್ ಬಾಯ್. ಥ್ಯಾಂಕ್ ಯು, ಬಾಯ್ ಬಾಯ್.